ಆ್ಯಕ್ಚುಲಿ ಇದು ನಮಗೂ ಕೂಡ ಹೊಸ ಥರ ಶೋನೇ, ಯಾಕಂತಂದರೆ ಈ ಸಲ ಪ್ರತಿ ಸಲ ಒಂದು ಫಾರ್ಮೆಟಲ್ಲಿ ಇರೋದು, ಒಂದು ಸ್ಕಿಟ್ ಬರೋದು, ಎಂಡ್ ಆಗೋದು ಎಲ್ಲ ಗೊತ್ತಿರೋ ಫ್ರೆಂಡ್ಸ್ ಇದ್ವಿ, ಅದೊಂದು ಕೆಮಿಸ್ಟ್ರಿ ವರ್ಕ್ ಆಗೋದು. ಬಟ್ ಈಗ ಕೊಡ್ತಾ ಇರೋದು ನಾನ್ ಆ್ಯಕ್ಟ್ರ್ಗಳನ್ನ ಕೊಡ್ತಾ ಇದ್ದಾರೆ, ಅವರು ಯಾರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಹೆಂಗೆ ಏನು ಗೊತ್ತಿಲ್ಲ. ಇದು ಕೂಡ ನಮ್ಮದು ಹೊಸದು ಅಂದ್ಕೊಂಡೆ ನಾವು ಶುರು ಮಾಡ್ತಿದ್ದೀವಿ. ಸೊ ಇದು ನಮ್ಗೆ ಹೊಸ ಶೋ. ಆ್ಯಕ್ಚುಲಿ ನಾವು ಮಜಾಭಾರತ ಮಾಡುವಾಗ ಒಂದು ಸ್ಕಿಟ್ ಅಂತ ಇರೋದು, ಇಲ್ಲಿ ಬರೀ ಸ್ಕಿಟ್ ಇಲ್ಲ, ಸ್ಕಿಟ್ ಜೊತೆ ಇನ್ನೇನೋ ಇದೆ, ಅದು ಏನು ಅಂತ ನಮಗೂ ಹೇಳಿಲ್ಲ ಅವರು. ಅವ್ರಿಗೆಷ್ಟು ಕ್ಯೂರಿಯಾಸಿಟಿ ಇದೆಯೋ ಹೊಸಬರಿಗೆ, ನಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ನಾವು ಏನೋ ಕಾಲು ಎಳ್ಕೊಂಡು ಏನೋ ಸ್ಕಿಟ್ ಮಾಡಿಬಿಡ್ತಿದ್ವಿ, ಬಟ್ ನಮ್ಮ ಜೊತೆ ಇರೋರಿಗೆ ಹೆಂಗೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಜೊತೆ ಮಾಡ್ತಾರೆ, ನಮಗೂ ಹೊಸದು, ಇದು ಹೊಸದು ಅಂದ್ಕೊಂಡೆ ನಾವು ಶುರು ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಇದೆ. ನಮ್ಮ ಟೀಮ್ನವರು ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು ಈಗ ಆ್ಯಂಕರ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ. ಆ್ಯಕ್ಚುಲಿ ಇನ್ನೊಂದು ವಿಷಯ ಅಂದರೆ ತುಂಬ ಕಂಫರ್ಟ್ ಜೋನ್ ಇರುತ್ತೆ. ಈಗ ನಾವು ಒಬ್ಬರು ಬೇರೆ ಆ್ಯಂಕರ್ ಆಗಿದ್ರೆ ಸ್ವಲ್ಪ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ, ಏನಾದರೂ ಹೇಳಬೇಕು ಅಂದರೆ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ ಏನಂತ. ಇವನ ಹತ್ರ ಹಂಗಾಗಲ್ಲ, ತುಂಬ ಆರಾಮಾಗಿ ಕಾಲು ಎಳಿಬೋದು, ತುಂಬ ಅವನ್ನ ನಮ್ಮ ಕಾಲು ಎಳಿಬೋದು, ತುಂಬ ಆರಾಮಾಗಿರುತ್ತೆ. ರಿಸೀವ್ ಮಾಡೋಕ್ಕೆ ಒಂದು ಕಾಮಿಡಿ ಟಾಕೀಸ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ವಿ, ಅಲ್ಲಿಂದ ನಮಗೆ ಸುಶಾಂತ್ ಸರ್ ಕನೆಕ್ಟ್ ಆಗಿದ್ದು. ಅವ್ರು ಇದಾರೆ ಅಂತಂದರೆ ನಮಗೆ ಒಂಥರ ಎನರ್ಜಿ ಬೂಸ್ಟ್ ಥರ. ನಾವು ಏನೇ ನಾವು ಹಿಂಗಿದ್ರೂ ಪಟ್ ಪಟ್ ಅಂತ ಅವರೇ ರೆಡಿ ಮಾಡಿಬಿಡ್ತಾರೆ, ಅಷ್ಟೊಂದು ಕೌಂಟ್ರ್ ಕೊಡ್ತಾ ಇರ್ತಾರೆ. ಅವರಿದ್ದರೆ ಒಂದು ಎನರ್ಜಿ. ಆಮೇಲೆ ಶ್ರುತಿ ಮೇಡಮು ಫಸ್ಟ್ ಸೀಸನಲ್ಲಿ ಇದ್ದರು ಅವರು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮಗೆ, ನಾವು ತಪ್ಪು ಸರಿಗಳನ್ನ ನೀಟಾಗಿ ಬಿಡಿಸಿ ಹೇಳ್ತಾರೆ. ಇವಾಗ ಸಿಕ್ಕಿರೋದು ಇನ್ನೂ ನಮಗೆ ಖುಷಿಯಾಗಿದೆ ಅವ್ರ ಜಡ್ಜಾಗಿ ಬಂದಿರೋದು. ಹೌದೌದು, ಅವ್ರ ಕಾಂಬಿನೇಷನ್ ಇದೆಲ್ಲ ಚೆನ್ನಾಗಿದೆ. ಅವ್ನು ಲ್ಯಾಗ್ ಮಂಜ ಇದಾನಲ್ಲ, ಅದೆಲ್ಲ ವರ್ಕ್ ಆಗುತ್ತೆ ಒಂಚೂರು. ಅದೇ ಅವ್ನು ಹೇಳ್ದಂಗೆ ಡೆಡ್ಲಿ ಕಾಂಬಿನೇಷನ್ ಅದು, ಅವರು ಫಾಶು ಇವನು ಲೋಕಲ್ಲು, ಅದೊಂಥರ ನೋಡೋಕೆ ಮಜಾ ಇರುತ್ತೆ. ನಮಗೂ ಕ್ಯೂರಿಯಾಸಿಟಿ ಇದೆ. ಅವರು ತುಂಬ ಸ್ಪಷ್ಟ, ಇವರು ತುಂಬ ಸ್ಪಷ್ಟ. ಅದೊಂದು ಅವರು ಐ ಪಿ ಎಲ್ ಅಲ್ಲಿ ಅದನ್ನ ಇದನ್ನ ಬೇರೆಯವ್ರು ಕೇಳ್ತಾ ಇದ್ರು, ಬಟ್ ಇಲ್ಲಿ ಏನೋ ಹೆಂಗೆ ಗೊತ್ತಿಲ್ಲ, ಮಜಾ ಇರುತ್ತೆ ಮಾತ್ರ ಇಬ್ಬರದ್ದು ಜೋಡಿ ಮಾತ್ರ. ಮೆಂಟರ್ಸ್ ಅಂತ ಹೇಳೋಕ್ಕಲ್ಲ, ಬಟ್ ಸ್ಕಿಟ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಈಗ ನಾನು ಆ್ಯಕ್ಟರ್ಗಳಿರ್ತಾರೆ, ಆ್ಯಕ್ಟಿಂಗ್ ಗೊತ್ತಿಲ್ಲದವ್ರು ಬಂದಿರ್ತಾರೆ, ಅಕಸ್ಮಾತ್ ಅವ್ರು ಗೊತ್ತೂ ಇರ್ಬೋದು, ಅದು ಈ ಶೋದಲ್ಲಿ ಆಚೆ ಬರ್ಬೋದು. ನಾವು ಅವ್ರಿಗಿಂತ ಚೆನ್ನಾಗಿ ಮಾಡ್ಬೋದು, ಇಲ್ಲ ಅವ್ರು ನಮಗಿಂತ ಚೆನ್ನಾಗಿ ಮಾಡ್ಬೋದು. ಅದೇ ಗಿಚ್ಚಿಗಿಲಿಗಿಲಿ ಶೋ. ಗಿಚ್ಚಿಗಿಲಿಗಿಲಿ ಅನ್ನೋದೇ ಒಂದು ನಮ್ಮ ಕಡೆ ನಾರ್ತ್ ಕರ್ನಾಟಕದಲ್ಲಿ ಹೇಳೋದು, ಒಂದು ಯಾವುದೋ ಜೋಶಲ್ಲಿದ್ದಾಗ ಯಾವುದೋ ಖುಷಿಗಿದ್ದಾಗ ಗಿಚ್ಚಿಗಿಲಿಗಿಲಿ ಅಂತಾರೆ. ಅದು ಅರ್ಥ ಆಗ್ಬೋದು ಅರ್ಥ ಆಗಿರ್ಬೋದು. ಆ ಟೈಮ್ ಇದು ಒಂಥರ ಗಿಚ್ಚಿಗಿಲಿಗಿಲಿ ಶೋ, ಹೆಂಗೆ ಬೇಕಾದರೂ ಆಗ್ಬೋದು ಶೋ. ಅದೇ ಈ ಭಾಗದಲ್ಲಿ ಕೂಳೆ ಅಂತ ಏನು ಬಳಸ್ತಾರೆ ವರ್ಡ್ನ, ನಮ್ಮ ಕಡೆ ಅದನ್ನ ಗಿಚ್ಚಿಗಿಲಿಗಿಲಿ ಅಂತ ಬಳಸ್ತಾರೆ. ಥ್ಯಾಂಕ್ ಯು.